ಆಮೇಲೆ ಅನ್ನೆಸೆಸರಿಯಾಗಿ ನಾವು ಫಾರಿನ್ಗೆ ಹೋಗೋದೇ ಇಲ್ಲ, ಯಾಕಂದರೆ ಈ ಫಾರಿನಲ್ಲೆಲ್ಲ ಇವಾಗ ಏನಾಗೋಗ್ಬಿಟ್ಟಿದೆ, ಈ ಮೀಡಿಯೇಟರ್ಸು ಇವರೆಲ್ಲ ಬಂದುಬಿಟ್ಟು ನಿಮಗೆ ಒಂದು ಲೊಕೇಶನ್ಗೆ ಅಲ್ಲಿ $20 ಕಟ್ಟಬೇಕು ಅಂದರೆ ಇವರು ನಮ್ಮ ಕೈಯಲ್ಲಿ $1,000 ಕಟ್ಟಿಸ್ಬಿಡ್ತಾರೆ. ಅಂದರೆ ಅವ್ರದ್ದು ಅಡ್ಜಸ್ಟ್ಮೆಂಟ್ ಇರುತ್ತೆ. ಸೊ ಇದೆಲ್ಲ ನಿರ್ಮಾಪಕರಿಗೆ ತೊಂದರೆ. ಅದೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಥಿಯೇಟ್ರ್ಗಳು ಪ್ರಾಬ್ಲಮ್. ಈಗ ಏನು ಮಾಡಿಬಿಡ್ತಾರೆ, ಯಾವುದಾದ್ರು ಇವಾಗ ಒಂದು ವೆನಮ್ ಅಂತ ಒಂದು ಮೂವಿ ರಿಲೀಸ್ ಆಗ್ತಾ ಇದೆ ಇಂಗ್ಲೀಷು, ಅವರು ಆಲ್ಮೋಸ್ಟು ಒಂದು 500 ಸ್ಕ್ರೀನ್ ಕೊಡ್ತಾರೆ. ಹಾಲಿವುಡ್ ಪಿಕ್ಚರ್ನೇ ನೋಡ್ಬೇಕು ನೀವು ಅಂತ. ಈಗ ನಮಗೆ ಲೋಕಲಾಗಿ ಕನ್ನಡ ಸಿನಿಮಾಗೆ ಒಂದು ಸಪೋರ್ಟ್ ಬೇಕು ಅಂತಂದಾಗ ನಾವು ಅದಕ್ಕೆ ಹೋರಾಟ ಮಾಡಬೇಕು. ಈಗ ಬೇರೆ ಲ್ಯಾಂಗ್ವೇಜಸ್ಸು ಬರುತ್ತೆ, ದೊಡ್ಡ ದೊಡ್ಡ ಸ್ಕ್ರೀನ್ಸ್ ಕೊಟ್ಬಿಡ್ತಾರೆ. ಈಗ ಪಾಪ ಸಣ್ಣ ಪುಟ್ಟ ಪಿಕ್ಚರ್ಸ್ ಇರ್ತಾರೆ, ಅವ್ರಿಗೆ ಥಿಯೇಟ್ರ್ಗಳೇ ಸಿಗಲ್ಲ. ಆಮೇಲೆ ಥಿಯೇಟ್ರ್ ಸಿಕ್ಕಿ ಒಂದು 3-4 ದಿನ ಜನ ಬರೋ ಅಷ್ಟರೊಳಗೆ ಕಿತ್ತಾಕೆ ಸುಸ್ಬಿಡ್ತಾರೆ. ಸೊ ಆವಾಗ ಆ ಪಿಕ್ಚರ್ ಬಂದಿದ್ದೂ ಗೊತ್ತಾಗಲ್ಲ, ಹೋಗಿದ್ದೂ ಗೊತ್ತಾಗಲ್ಲ. ನಾವು ಈಗ ಬ್ಯಾಂಗ್ಳೂರ್ ಸಿಟಿಯಲ್ಲಿ ಪೋಸ್ಟರ್ ಅಂಟ್ಸೋಕ್ಕಾಗಲ್ಲ, ಮೆಟ್ರೋ BBMP ಪ್ರಾಬ್ಲಮ್ ಇದೆ. ಈ ಥರದ್ದು ಹಲವಾರು ಪ್ರಾಬ್ಲಮ್ ಇದೆ. ನೀವು ಹಂಗೆ ನೋಡಿದ್ರೆ ಕನ್ನಡ ಪಿಕ್ಚರ್ಸ್ನ ಮಡಿಕೇರಿಯಲ್ಲಿ ಥಿಯೇಟ್ರೇ ಇಲ್ಲ. ನೀವು ಇವಾಗ ನೀವು ಆ ಥರ ಸುಮಾರು ಊರುಗಳಿದೆ, ಅಲ್ಲಿ ನಿಮಗೆ ತೆಲುಗು ಪಿಕ್ಚರ್ಸ್ ನೋಡ್ತಾರೆ, ತಮಿಳ್ ಪಿಕ್ಚರ್ ನೋಡ್ತಾರೆ. ಕೋಲಾರ ನಮಗೆ ಸಂಬಂಧಪಟ್ಟಿದ್ದು, ಕೋಲಾರಲ್ಲಿ ಕನ್ನಡ ಪಿಕ್ಚರ್ ತುಂಬ ಬೆರಳೆಣಿಕೆಯಷ್ಟು ರಿಲೀಸ್ ಆಗುತ್ತೆ. ರಿಲೀಸ್ ಆದರೆ 2-3 ದಿನಕ್ಕೆ ತೆಗೆದಾಕ್ಬಿಡ್ತಾರೆ. ಈ ಥರ ಥಿಯೇಟ್ರ್ ಸಮಸ್ಯೆಗಳಿರುತ್ತೆ. ಈಗ ನಾವು ಒಂದು ಸ್ವಲ್ಪ ದೂರ ದೂರ ಊರುಗಳಿಗೆ ಹೋದಾಗ ಅಲ್ಲಿ ಒಂದು ಥಿಯೇಟ್ರ್ ಇರುತ್ತೆ. ಈಗ ನಾವು ಫಾರ್ ಎಕ್ಸಾಂಪಲ್ಲು ನಮ್ಮ ಧರ್ಮಸ್ಥಳ ಉಜಿರೆ ಹತ್ರ ಒಂದೇ ಒಂದು ಇತ್ತು, ಅದು ಈಗ ಕ್ಲೋಸ್ ಆಗ್ಬಿಟ್ಟು ಬಿ ಸಿ ರೋಡಲ್ಲಿ ಒಂದು ಮಾಲ್ ಆಗಿದೆ. ಆ ಬಿ ಸಿ ರೋಡ್ ಮಾಲಲ್ಲಿಗೆ ಕನ್ನಡ ಫಿಲಮ್ಸ್ ಅವ್ರಿಗೆ ಮಂಗಳೂರು ಅಂತ ಬಂದಾಗ ಅಲ್ಲಿ ತುಳು ಪಿಕ್ಚರ್ಗೆ ಹೈಲೈಟ್ ಮಾಡ್ತಾರೆ. ಆಗ ಕನ್ನಡ ಪಿಕ್ಚರ್ಗಿನ್ನ ತುಳು ಪಿಕ್ಚರ್ ಅನ್ನೋದು, ಯಾಕಂದರೆ ಅವರ ಅಭಿಮಾನ ಅದು. ನಮಗೆ ಈ ಥರ ಆಗೋಗಿ ನಿರ್ಮಾಪಕರಿಗೆ, ಈಗ ನಾವು ಫಾರ್ ಎಕ್ಸಾಂಪಲ್ ಹಿಂದಿ ಪಿಕ್ಚರ್ ತೊಗೊಂಡ್ರೆ 30 ಸ್ಟೇಟ್ ಇರುತ್ತೆ, 30 ಸ್ಟೇಟಲ್ಲೂ ಹಿಂದಿ ಪಿಕ್ಚರ್ಗೆ ಸ್ಕೋಪ್ ಇರುತ್ತೆ. ನಮ್ಗೆ ಆ ಥರ ಆಗೋದೇ ಇಲ್ಲ. ಈಗ ನಾವು ಕನ್ನಡದವರು ಚೆನ್ನೈಲಿ ಒಂದು 15 ಲಕ್ಷ ಜನ ಇದ್ದಾರೆ, ಹೈದರಾಬಾದಲ್ಲಿ ಒಂದು 20 ಲಕ್ಷ ಜನ ಇದ್ದಾರೆ, ಅವ್ರು ಯಾರು ಕನ್ನಡ ಪಿಕ್ಚರೇ ನೋಡಲ್ಲ. ಸೊ ಇದೆಲ್ಲ ನಿರ್ಮಾಪಕರ ಕಷ್ಟ. ಬಟ್ ಇಂಥ ಕಷ್ಟದಲ್ಲೂ ಬೆಂಕಿಯಲ್ಲಿ ಅರಳಿದ ಹೂವು ಥರ ನಾವುಗಳು. OTT ಏನಾಗಿದೆ ಮೇಡಮ್, ಸ್ಟಾರ್ಟಿಂಗ್ ಒಳ್ಳೆ ಅವಕಾಶ ಸಿಕ್ತು, ಸ್ವಲ್ಪ ಒಳ್ಳೊಳ್ಳೆ ಮೂವೀಸ್ ಬರದೇ ಇರೋದ್ರಿಂದ ಸೊ ಕನ್ನಡ ಅಲ್ಲಿ ರೆಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ರು. ಒಂದು ಕಾಂತಾರ, KGF ಈ ಥರದ್ದು ಇನ್ನೂ ಒಂದು 10-6 ಪಿಕ್ಚರ್ ಬಂದಿದ್ದಿದ್ರೆ ನಮಗೂ OTT ಒಳಗೆ ಸ್ಕೋಪ್ ಇರೋದು. ಈಗ ಅಲ್ಲೂ ಅದೊಂದು ಚೂರು ಸಮಸ್ಯೆ ಆಗಿದೆ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.